ಬದಲಿಗೆ ಖಾದರ್ ಅಭಯ ಹಸ್ತ ಇದೆ ಅಂತ ಹೇಳಿದ್ದ ಶೋಭಾ ಕರಂದ್ಲಾಜೆಗೆ ಯುಟಿ ಖಾದರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಬಗ್ಗೆ ಅನಗತ್ಯವಾಗಿ ಕರಂದ್ಲಾಜೆ ಸುಳ್ಳು ಆರೋಪವನ್ನ ಮಾಡಬಾರದು. ಶೋಭಾ ಅವರು ಅವರ ಜಿಲ್ಲೆಗೆ ಕ್ಷೇತ್ರಕ್ಕೆ ಮುಖ ತೋರಿಸೋದೇ ಇಲ್ಲ ಅಂತ ಹೇಳೋದ್ರ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ನಿನ್ನೆಯಷ್ಟೇ ಶೋಭಾ ಕರಂದ್ಲಾಜೆ ಹೇಳಿದ್ರು ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಅಷ್ಟೇ ಅಲ್ಲ ಅಕ್ರಮಗಳಿಗೆ ಖಾದರ್ ಅಭಯ ಹಸ್ತ ಇದೆ ಅಂತ ಹೇಳಿ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಖಾದರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಬಗ್ಗೆ ಅನಗತ್ಯವಾಗಿ ಕರಂದ್ಲಾಜೆ ಸುಳ್ಳು ಆರೋಪ ಮಾಡಬಾರ್ದು. ಶೋಭಾ ಅವರು ಅವರ ಜಿಲ್ಲೆಗೆ ಕ್ಷೇತ್ರಕ್ಕೆ ಮುಖ ತೋರಿಸೋದೇ ಇಲ್ಲ, ಅಲ್ಲಿನ ಜನರು ರಿಜೆಕ್ಟ್ ಮಾಡಿದ್ರು ಕೂಡ ಮೋದಿ ಮುಖದಿಂದಾಗಿ ಇವರು ಗೆದ್ದಿದ್ದಾರೆ, ಸಂಸದೆಯಾಗಿ ನನಗೆ ಸಲಹೆ ಸೂಚನೆಗಳನ್ನು ಕೊಡಿ, ಆರೋಪ ಮಾಡಬೇಡಿ ಅಂತ ಹೇಳಿದ್ದಾರೆ ಯುಟಿ ಖಾದರ್. ಯಾವ್ಯಾವುದು ಈ ಜಿಲ್ಲೆಯಲ್ಲಿ ಅಕ್ರಮ ನಡೀತಿದೆ, ಅಕ್ರಮ ಕಸಾಯಿಖಾನೆ, ಉಸ್ತುವಾರಿ ಸಚಿವರ ಅಭಯಹಸ್ತ ಇಲ್ಲದೆ ಹೇಗೆ ನಡೆಯುತ್ತೆ? ಅಕ್ರಮ ದನಕಲ್ಲ ಸಾಗಾಣಿಕೆ, ಜೋಗಟ್ಟೆಯಲ್ಲಿ ಮೊನ್ನೆ ಪಟಾಕಿ ಹೊಡೆದಿರೋದು ಮತ್ತು ಜೋಗಟ್ಟೆಯಲ್ಲಿ ಪಿ ಡಿ ಒ ಆ ಪತ್ರವನ್ನು ಕೊಟ್ಟಿರುವುದು ಯು ಟಿ ಖಾದರ್ ಅವರ ಅಭಯಹಸ್ತದಿಂದ ಕೊಡಿಸಲಾಗಿದೆ, ಅವರ ಕುಮ್ಮಕ್ಕಿನಿಂದ ಕೊಡಿಸಲಾಗಿದೆ. ಅದಕ್ಕಾಗಿ ನಮ್ಮ ಆಗ್ರಹ ಇದೆ, ಯಾವುದೇ ಯಾವುದನ್ನು ಅಕ್ರಮವಾಗಿ ಯು ಟಿ ಖಾದರ್ ಅವರು ಮಾಡ್ತಾ ಇದ್ದಾರೆ ಇದನ್ನು ತಕ್ಷಣ ನಿಲ್ಲಿಸಬೇಕು, ಇಲ್ಲಾಂದರೆ ಉಸ್ತುವಾರಿ ಸಚಿವರಿಗೆ ಗೌರವ ಬರಲ್ಲ, ಆ ಜಾಗಕ್ಕೂ ಗೌರವ ಬರಲ್ಲ, ಈ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಕೈತಪ್ಪುವಂಥ ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಯು ಟಿ ಖಾದರ್ ಅವರೇ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ. ಅವರ ಆರೋಪಕ್ಕೆ ಏನಾಯಿತು, ಫಸ್ಟ್ ನಾನು ಆರೋಪ ಅಲ್ಲ, ನಾನು ಶಾಸಕನಾಗೋ ಮುಂಚೆ ಈ ರೀತಿ ನಮ್ಮ ಕೆಲವರು ಆರೋಪ ಮಾಡಿಕೊಂಡು ಬಂದಿದ್ದಾರೆ. ಅವರ ಆರೋಪ ಬಗ್ಗೆ ನಾನು ಜಾಸ್ತಿ ನನಗೆ ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ನನಗೆ ನನ್ನ ಜಿಲ್ಲೆಯ ಪ್ರದರ್ಶಿಯ ನನ್ನ ಇಲಾಖೆ ಬೇಕಾದಷ್ಟು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಇವತ್ತಿದೆ. ನಾನು ಬಹುಶಃ ಅವತ್ತು ಕೇಳಿದಿಷ್ಟೇ, ನೀವು ಅಷ್ಟೇ ನಮಗೆ ಟೀಕೆ ಮಾಡಿ, ನನ್ನ ಮುಂದೆ ಟೀಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ನಾವೇನು ಮಾಡಬೇಕಂತ ಹೇಳಿ, ನೀವು ಸಲಹೆ ಸೂಚನೆ ಕೊಡಿ, ನೀವು ಜನಪ್ರತಿನಿಧಿ, ನೀವೊಂದು ಆರ್ಡಿನರಿ ಇದಲ್ಲ. ಶೋಭಾ ಕರಂದ್ಲಾಜೆ ಅವರು ಮತ್ತು ಇಂಥ ಸಲಹೆ ಸೂಚನೆ ಇವತ್ತು ಕೊಡಲಿ. ನಮ್ಮ ಜಿಲ್ಲೆಯಲ್ಲಿ ಅನಗತ್ಯವಾಗಿ ಸುಳ್ಳು ಆರೋಪಗಳನ್ನು ಮಾಡಿ ಗೊಂದಲ ಸೃಷ್ಟಿಸಿ ಸಮಸ್ಯೆಯನ್ನು ಬಿಗಡಾಯಿಸಲಿಕ್ಕೆ ಯಾವ ಜನಪ್ರತಿ ಕೂಡ ಅವಕಾಶ ಕೊಡಬಾರ್ದು. ಮತ್ತು ನಮ್ಮ ಜಿಲ್ಲೆಯ ಸಂಸದರಿದ್ದಾರೆ, ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ, ಇವರು ಅವರ ಜಿಲ್ಲೆಗೆ ಅವರ ಕ್ಷೇತ್ರಕ್ಕೆ ಇವರು ಮುಖ ತೋರಿಸುವುದಿಲ್ಲ, ಅವರಲ್ಲಿ ಬೇಡ ಅಂತ ರಿಜೆಕ್ಟ್ ಮಾಡಿ ಮೋದಿಯವರ ಮುಖ ನೋಡಿ ಅವರಿಗೆ ಓಟ್ ಕೊಟ್ಟಿದ್ದಾರೆ. ಇದಕ್ಕೆ ಅದನ್ನು ಆತ್ಮಾವಲೋಕನ ಮಾಡಿ ಅವರ ಮುಖ ನೋಡಿ ಅವ್ರಿಗೂ ಓಟ್ ಕೊಡಲಿಲ್ಲ. ಅದಕ್ಕೆ ಅವ್ರ ಮಾತಿಗೆ ನಮ್ಮ ಮಾನ್ಯತೆ ಕೊಡೋದು ಅಗತ್ಯ ಇಲ್ಲ. ಉತ್ತಮವಾದ ಸಲಹೆ ಮತ್ತು ಅವರು ಅನುಭವಿ ಒಂದು ಪ್ರತಿನಿಧಿಯಾಗಿ ಸಲಹೆ ಸೂಚನೆ ಇದ್ದರೆ ನಮಗೆ ಕೊಡಿ, ಅದನ್ನು ಸ್ವೀಕರಿಸ್ತೇನೆ.